ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿನಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ. ಸಮಗ್ರ ಆರೋಗ್ಯ ನಿರ್ವಹಣೆ ಆದಾಗ ಮಾತ್ರ ಆರೋಗ್ಯ ವಲಯದಲ್ಲಿ ಅಭಿವೃದ್ಧಿ ಸಾಧ್ಯ, ಸಮಾಜ ಸೇವಕ ಶಶಿಭೂಷಣ್ ಹೆಗಡೆ ಹೇಳಿಕೆ. ಇತರ ಎಲ್ಲ ಕ್ಷೇತ್ರಗಳಲ್ಲಿ ಈಗಾಗಲೇ ಲಭ್ಯವಿರುವಂತೆ ಆರೋಗ್ಯ ಕ್ಷೇತ್ರದಲ್ಲಿಯೂ ಕೂಡ ಸಮಗ್ರ ಆರೋಗ್ಯ ನಿರ್ವಹಣೆ ಎನ್ನುವ ಪರಿಕಲ್ಪನೆ ಮೂಡಬೇಕು. ಸಮಗ್ರ ಆರೋಗ್ಯ ನಿರ್ವಹಣೆ ಆದಾಗ ಮಾತ್ರ ಆರೋಗ್ಯ ವಲಯದಲ್ಲಿ ಅಭಿವೃದ್ಧಿ ಸಾಧ್ಯ ಎಂದು ಸಮಾಜ ಸೇವಕರಾದ ಶಶಿಭೂಷಣ್ ಹೆಗಡೆ ಹೇಳಿದರು. ಅವರು ಸಿದ್ದಾಪುರ ತಾಲೂಕಿನ ಶ್ರೀ ಸಿದ್ದಿವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ನಡೆದ ಮನುವಿಕಾಸ ಸ್ವಯಂ ಸೇವಾ ಸಂಸ್ಥೆ, ಪ್ರಗತಿ ಮಿತ್ರ ಟ್ರಸ್ಟ್, ಶಿರ್ಸಿ ಸಿದ್ದಾಪುರ ಐಎಂಎ, ಶಿರ್ಸಿ ಸೇವಾ ಪ್ರತಿಷ್ಠಾಪನ, ಲಯನ್ಸ್ ಕ್ಲಬ್ ಶಿರ್ಸಿ ಮತ್ತು ಸಿದ್ದಾಪುರ ಎಸ್ಡಿಎಂ ನಾರಾಯಣ ಹೃದಯಾಲಯ ಧಾರವಾಡ, ಶ್ರೀ ಸಿದ್ದಿವಿನಾಯಕ ಶಾಲೆ ಸಿದ್ದಾಪುರ, ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಮಾನಿ ಬಳಗ ಸಿದ್ದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಇಂತಹ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜಿಸುವುದರ ಮೂಲಕ ಮನುವಿಕಾಸ ಸಂಸ್ಥೆಯು ಮಧ್ಯಮ ವರ್ಗದ ಜನರಿಗೆ ವ್ಯಯಿಸುವ ಖರ್ಚನ್ನು ಕಡಿಮೆ ಮಾಡಿ ಮತ್ತು ಹೆಚ್ಚಿನ ಸೌಲಭ್ಯವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಪ್ರಯೋಜನಕಾರಿಯಾಗುತ್ತೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೆಲ್ಲ ಸ್ಪೆಷಲಿಸ್ಟ್ ಅನ್ನು, ವಿಶೇಷವಾಗಿ ವೈದ್ಯರನ್ನು ನಾವು ಒಂದು ಜಾಗದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿರುವಂಥದ್ದು ತುಂಬ ದೊಡ್ಡ ವಿಚಾರ. ಯಾಕಂದರೆ ಎಲ್ಲರೂ ಅತ್ಯಂತ ವೃತ್ತಿ ನಿರತರು, ಸಮಯ ಅಭಾವವಿರುವಂಥವ್ರು ಅಂತ ಎಲ್ಲ ಕಿರಿಕಿರಿಯ ವೈದ್ಯರು ಇಲ್ಲೆಲ್ಲ ಸೇರಿದ್ದಾರೆ. ವೈದ್ಯಕೀಯ ಶಿಬಿರದಲ್ಲಿ ವೈದ್ಯರುಗಳಾದ ಧರ್ಮಶಾಲಾ ವೈದ್ಯ ಡಾಕ್ಟರ್ ವಿಜಯಕುಮಾರ್, ಡಾಕ್ಟರ್ ರಮಾ ಹೆಗಡೆ, ಡಾಕ್ಟರ್ ಗೌತಮ್ ಶೇಟ್, ಡಾಕ್ಟರ್ ಆಶಾ ಆನಂದ್, ಡಾಕ್ಟರ್ ಸುಫಲಾ, ಡಾಕ್ಟರ್ ಎಸ್ ಎಂ ಹೆಗಡೆ, ಡಾಕ್ಟರ್ ರಾಜು, ಡಾಕ್ಟರ್ ನಾಗೇಶ್, ಡಾಕ್ಟರ್ ವಿವೇಕಾನಂದ ಗಜಪತಿ, ಡಾಕ್ಟರ್ ಶ್ರುತಿ, ಡಾಕ್ಟರ್ ಸ್ವಾತಿ ವಿನಾಯಕ, ಡಾಕ್ಟರ್ ಪಟವರ್ಧನ್, ಡಾಕ್ಟರ್ ಮಹಾಂತೇಶ್, ಡಾಕ್ಟರ್ ಅನಿಲ್ ಎಸ್, ಡಾಕ್ಟರ್ ಪ್ರಕಾಶ್ ಪುರಾಣಿಕ್, ಡಾಕ್ಟರ್ ಮಹೇಶ್ ಹೆಗಡೆ ಮೊದಲಾದ ತಜ್ಞ ವೈದ್ಯರುಗಳು ಶಿಬಿರದಲ್ಲಿ ತಪಾಸಣೆಯನ್ನು ನಡೆಸಿದರು. ಶಿರಸಿ ಲಯನ್ಸ್ ಕ್ಲಬ್ ಉಪಾಧ್ಯಕ್ಷ ಅಶ್ವಥ್, ಸಮಾಜ ಸೇವಕರಾದ ಉಪೇಂದ್ರ ಪೈ, ಲಯನ್ಸ್ ಅಧ್ಯಕ್ಷರಾದ ಆರ್ ಎಂ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಸುಮಾರು 500 ಹೆಚ್ಚು ಜನರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಜ್ಞ ವೈದ್ಯರಿಂದ ಸಲಹೆಯನ್ನು ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಮನುವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಕರಾವಳಿ ಸಮಾಚಾರಕ್ಕಾಗಿ ಸುರೇಶ್ ಕಡ್ಕೇರಿ, ಸಿದ್ದಾಪುರ.